ಹಲೋ ಗೆಳೆಯರೇ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 19 ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಮೈನ್ಸ್ ಟೆಸ್ಟ್ ಸೀರೀಸ್ ಕಮ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನು ಲಾ ಎಕ್ಸಲೆನ್ಸ್ ವತಿಯಿಂದ ಪ್ರಾರಂಭ ಮಾಡಲಾಗಿದೆ. ಇದು ಫ್ರೀ ಆಫ್ ಕಾಸ್ಟ್ನಲ್ಲಿ ನೀವು ಮೈನ್ಸ್ ಉತ್ತರಗಳನ್ನು ಬರೆಯೋದಕ್ಕೆ ಒಂದು ಸದವಕಾಶ ಆಗಿದ್ದು, ಇಲ್ಲಿ ಯಾವುದೇ ಕಾಸ್ಟ್ ಇಲ್ಲದೆ ನೀವು ಈ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡ್ಬೋದಾಗುತ್ತೆ. ಹಾಗೆ ಈ ನಿಮ್ಮ ಟೆಸ್ಟ್ ಪೇಪರ್ಸ್ಗಳನ್ನು ಎವ್ಯಾಲ್ಯುಯೇಟ್ ಕೂಡ ಮಾಡಿ ಕೊಡಲಾಗುತ್ತೆ. ಆದರೆ ನಿಮಗೆ ಪರ್ಸನಲೈಸ್ಡ್ ಫೀಡ್ಬ್ಯಾಕ್ಗಳು ಬೇಕು ಅಂದಾಗ ಇದಕ್ಕೆ ಚಾರ್ಜಸ್ ಮಾಡಲಾಗುತ್ತೆ. ವಿತೌಟ್ ಎನಿ ಚಾರ್ಜಸ್ ನೀವು ಈ ಟೆಸ್ಟ್ ಸೀರೀಸನ್ನು ಕೂಡ ಪರಿಬೋದಾಗಿರೋದ್ರಿಂದ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಆಂಥ್ರೋಪಾಲಜಿ ರಿಲೇಟೆಡ್ ಆದಂಥ ಆಪ್ಷನಲ್ ಕ್ಲಾಸಸ್ಗಳು ನಾಳೆಯಿಂದ ಶುರುವಾಗಲಿದೆ. ಆಂಥ್ರೋಪಾಲಜಿ ಆಪ್ಷನಲ್ ಕ್ಲಾಸಸ್ಗಳಿಗೆ ನೀವು ನಾಳೆಯಿಂದ ಭೇಟಿ ನೀಡಬಹುದು. ಲಾ ಎಕ್ಸಲೆನ್ಸ್ನ ಆಫ್ಲೈನ್ ಸೆಂಟರ್ನಲ್ಲಿ ನೀವು ಈ ಕ್ಲಾಸಸ್ಸನ್ನು ಅಟೆಂಡ್ ಮಾಡ್ಬೋದಾಗುತ್ತೆ. ಇಂದಿನ ಮೊದಲ ಆರ್ಟಿಕಲ್, ಲಾಂಗ್ ಪೆಂಡಿಂಗ್ ಟ್ರೇಡ್ ಟಾಕ್ಸ್ ಬಿಟ್ವೀನ್ ಇಂಡಿಯಾ ಇಸ್ರೇಲ್ ಟು ರೆಸ್ಯೂಮ್ ಅನ್ನುವಂಥದ್ದು. ಇದನ್ನು GS ಪೇಪರ್ 2 ಅಡಿಯಲ್ಲಿ ಬೈಲ್ಯಾಟ್ರಲ್ ಗ್ರೂಪಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್, ಹಾಗೆ ಬೈಲ್ಯಾಟ್ರಲ್ ರಿಲೇಷನ್ಸ್ನ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಕಳೆದ 14 ವರ್ಷಗಳಿಂದ ಭಾರತ ಮತ್ತು ಇಸ್ರೇಲ್ನ ನಡುವೆ ಟ್ರೇಡ್ ಟಾಕ್ಸ್ಗಳು ಏನು, ಅದರಲ್ಲೂ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ಈಗ ಮತ್ತೆ ಮಾತುಕತೆ ಪ್ರಾರಂಭ ಆಗೋದಿದೆ ಅಥವಾ ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇರತಕ್ಕಂಥದ್ದು. ಭಾರತದ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರು ಇಸ್ರೇಲ್ಗೆ ಭೇಟಿ ನೀಡಿದ್ದು. ಈ ಸಂದರ್ಭದಲ್ಲಿ ಟ್ರೇಡ್ ಟಾಕ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಸ್ರೇಲ್ ಅನ್ನುವಂಥದ್ದು ರೆಸ್ಯೂಮ್ ಆಗಲಿದೆ ಅನ್ನುವಂಥದ್ದು. ಹಾಗೆಯೇ ವರ್ಚುಯಲ್ ಆಗಿ 4 ರಾಷ್ಟ್ರಗಳು ಸೇರಿ ಕ್ವಾಡ್ರಿಲ್ಯಾಟ್ರಲ್ ಟಾಕ್ಸನ್ನು US, UAE, ಭಾರತ ಮತ್ತು ಇಸ್ರೇಲ್ ಈ 4 ರಾಷ್ಟ್ರಗಳು ಹೊಂದಿದ್ದು, ಇಲ್ಲಿ ಟ್ರೇಡ್ ಅಗ್ರಿಮೆಂಟ್ಗಳ ಬಗ್ಗೆ ಮಾತುಕತೆಯನ್ನು ಆಡಿರ್ತಕ್ಕಂಥದ್ದು. FDAಗೆ ಸಂಬಂಧಪಟ್ಟಂಥ ಮಾತುಕತೆಗಳು ನವೆಂಬರ್ನಲ್ಲಿ ಪ್ರಾರಂಭ ಆಗಲಿದ್ದು, June 2022 ಈ ಒಂದು ರೌಂಡ್ಸ್ ಆಫ್ ಟಾಕ್ಸ್ ಅನ್ನುವಂಥದ್ದು ಮುಕ್ತಾಯವಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಎರಡು ರಾಷ್ಟ್ರಗಳ ನಡುವಿನ ಈ ರೀತಿಯ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಬಗೆಗೆ 2007 ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಸಂದರ್ಭದಲ್ಲಿ, 2017 ನರೇಂದ್ರ ಮೋದಿಯವರ ಅಡಿಯಲ್ಲಿ ಈ ಮಾತುಕತೆಗಳು ಮುಕ್ತಾಯ ಆಗಬೇಕಾಗಿತ್ತು. ಆದರೂ ಕೂಡ ಕೆಲವೊಂದು ಲಾಂಗ್ ಪೆಂಡಿಂಗ್ ಇಶ್ಯೂಸ್ಗಳಿಂದ ಈ ಮಾತುಕತೆ ಕೊನೆಗೊಂಡಿಲ್ಲ. ಈಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಬಗೆಗೆ ಯಾವ ರೀತಿಯಾದಂಥ ನಿರ್ಧಾರ ಬರುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ. ಹಾಗೆಯೇ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಫಾರ್ 200 ಗೂಡ್ಸ್ಗಳ ಬಗ್ಗೆ ಕೂಡ ಮಾತುಕತೆಯನ್ನು ಪ್ರಾರಂಭ ಮಾಡಲಾಗಿತ್ತು, ಅದು ಕೂಡ ಕನ್ಕ್ಲೂಡ್ ಆಗಿಲ್ಲದೆ ಇರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಇಸ್ರೇಲ್ ಅನ್ನುವಂಥದ್ದು ಸೋಲಾರ್ ಅಲಯನ್ಸ್ ಏನಿದೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಭಾರತ ಮತ್ತು ಫ್ರಾನ್ಸ್ ಅನ್ನುವಂಥದ್ದು ಮುಂದೆ ನಡೆಸಿರ್ತಕ್ಕಂಥ ಈ ಒಂದು ಇನಿಷಿಯೇಟಿವ್, ಇದನ್ನು ಜಾಯಿನ್ ಆಗೋದ್ರ ಬಗ್ಗೆ ನೆಕ್ಸ್ಟ್ UN ಕ್ಲೈಮೇಟ್ ಚೇಂಜ್ COP26 ಸಮ್ಮಿತ್ ಗ್ಲಾಸ್ಗೋನಲ್ಲಿ ಏನು ನಡೆಯಲಿದೆ, ಇಲ್ಲಿ ಭಾರತ ಮತ್ತು ಫ್ರಾನ್ಸ್ನವರು ನಡೆಸ್ತಿರ್ತಕ್ಕಂಥ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಿನ ಮುಂದಾಳತ್ವ ಏನಿದೆ, ಇದರ ಭಾಗವಾಗೋದಕ್ಕೆ ಇಸ್ರೇಲ್ ಕೂಡ ಇಲ್ಲಿ ಜಾಯಿನ್ ಆಗುವಂಥ ಮಾತನ್ನು ಆಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ COP26 ಅನ್ನುವಂಥದ್ದು ಗ್ಲಾಸ್ಗೋನಲ್ಲಿ ನಡೆಯಲಿದೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕಾಗುತ್ತೆ. ಯಾವಾಗ ನಡೀತು ಅಥವಾ ಎಲ್ಲಿ ನಡೀತು ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ಲೈಮೇಟ್ ಸಮ್ಮಿತ್ಗೆ, UNನ ಕ್ಲೈಮೇಟ್ ಚೇಂಜ್ ಸಮ್ಮಿತ್ಗೆ ಸಂಬಂಧಪಟ್ಟಂತೆ. ಹಾಗೆಯೇ ಇಂಡಿಯಾ ಮತ್ತು ಫ್ರಾನ್ಸ್ ಲೆಡ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಭಾರತ ಮತ್ತು ಇಸ್ರೇಲ್ ನಡುವೆ ಸದ್ಯಕ್ಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಲ್ಲದೆ ಇರತಕ್ಕಂಥದ್ದು, ಅದನ್ನು ಮಾಡಿಕೊಳ್ಳುವಂಥ ಟ್ರೇಡ್ ಟಾಕ್ಸ್ ಅನ್ನುವಂಥದ್ದು ರೆಸ್ಯೂಮ್ ಆಗಿವೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಸ್ರೇಲ್ ನಮಗೆ ಭಾರತಕ್ಕೆ ಸ್ಟ್ರಾಟಜಿಕ್ ಆಗಿ ಕೂಡ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಇಸ್ರೇಲಿನ ಮ್ಯಾಪಿಂಗ್ ಅನ್ನುವಂಥದ್ದು ಕೂಡ ಎಕ್ಸಾಮ್ನ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಯಾತಕ್ಕೆ ಅಂತ ಅಂದರೆ, ಇಸ್ರೇಲ್ ಅನ್ನುವಂಥದ್ದು ಮೆಡಿಟರೇನಿಯನ್ ಸೀನನ್ನು ಕೂಡ ಬಾರ್ಡರ್ ಆಗಿ ಹೊಂದಿರತಕ್ಕಂಥದ್ದು. ಇಸ್ರೇಲಿನ ಸುತ್ತಮುತ್ತಲಿನ ರಾಷ್ಟ್ರಗಳು ಬಹಳಷ್ಟು ಬಾರಿ ಚರ್ಚೆಯಲ್ಲಿರುತ್ತೆ. ಸಿರಿಯಾ ಆಗಿರ್ಬೋದು, ಲೆಬನನ್ ಆಗಿರ್ಬೋದು, ಜೋರ್ಡನ್, ಈಜಿಪ್ಟ್ ಇವೆಲ್ಲವೂ ಕೂಡ, ಮತ್ತು ಇಸ್ರೇಲಿನ ಭಾಗಗಳೇ ಆಗಿರ್ತಕ್ಕಂಥ ವೆಸ್ಟ್ ಬ್ಯಾಂಕ್ ಆಗಿರಬಹುದು, ಜೆರುಸಲೆಮ್, ಇವು ಕೂಡ ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂಥ ವಿಚಾರಗಳಾಗಿರುವಂಥ ಹಿನ್ನೆಲೆಯಲ್ಲಿ, ಗೋಲನ್ ಹೈಟ್ಸ್ ಇವೆಲ್ಲದರ ಮ್ಯಾಪಿಂಗ್ ವರ್ಕ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೀ ಆಫ್ ಗೆಲಿಲಿ ಇರುವಂಥದ್ದು, ಡೆಡ್ ಸಿ ಎಲ್ಲಿ ಬರುತ್ತೆ, ಯಾವ ರಾಷ್ಟ್ರಗಳ ನಡುವೆ ಡೆಡ್ ಸಿಯನ್ನು ಕಾಣ್ತೇವೆ ಅನ್ನುವಂಥದ್ದಾಗಿರ್ಬೋದು, ಮೆಡಿಟರೇನಿಯನ್ನ ಸುತ್ತುವರೆದಿರ್ತಕ್ಕಂಥ ಕಂಟ್ರೀಸ್ಗಳು ಯಾವುದು ಅನ್ನುವಂಥದ್ದಾಗಿರ್ಬೋದು, ಇಸ್ರೇಲ್ನ ಸುತ್ತಲಿನಲ್ಲಿ ಬರುವಂಥ ವಾಟರ್ ಬಾಡೀಸ್ಗಳು ಯಾವುದು ಅನ್ನುವಂಥದ್ದಾಗಿರ್ಬೋದು, ಈ ರೀತಿ ಮ್ಯಾಪ್ ವರ್ಕನ್ನು ಇಂಪಾರ್ಟೆಂಟ್ ಕಂಟ್ರೀಸ್ಗಳ ಬಗ್ಗೆ ನಾವು ಮಾಡಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಮುಂಬೈ ಲಾಸ್ಟ್ 40% ಗ್ರೀನ್ ಕವರ್ ಬಿಟ್ವೀನ್ 1991 to 2018 ಅನ್ನುವಂಥದ್ದು. ಇದನ್ನು GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಹೈದರಾಬಾದಿನ ಉಸ್ಮೇನಿಯಾ ಯೂನಿವರ್ಸಿಟಿ, ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ನ್ಯೂ ಡೆಲ್ಲಿ, ಹಾಗೂ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಉತ್ತರ ಪ್ರದೇಶ, ಈ 3 ಯೂನಿವರ್ಸಿಟಿಯ ನ್ಯಾಚುರಲ್ ಸೈನ್ಸಸ್ ವಿಭಾಗದ ಫ್ಯಾಕಲ್ಟಿಗಳ ರಿಸರ್ಚರ್ಸ್ಗಳು ಇಲ್ಲಿ ಮುಂಬೈನ ಗ್ರೀನ್ ಕವರ್ನ ಕುರಿತಂತೆ
ಒಂದು ರಿಸರ್ಚ್ ಅನ್ನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನಮಗೆ ತಿಳಿದು ಬಂದಿರತಕ್ಕಂಥದ್ದು ಏನು ಅಂದರೆ 1991 2018 ಅವಧಿಯಲ್ಲಿ ಮುಂಬೈನಲ್ಲಿರ್ತಕ್ಕಂಥ 40% ಗ್ರೀನ್ ಕವರ್ ಅನ್ನುವಂಥದ್ದು ಮುಂಬೈನಿಂದ ಕಾಣೆಯಾಗಿದೆ ಅನ್ನುವಂಥದ್ದು. ಈ ಸಿಟಿಯಲ್ಲಿನ 81% ಅಷ್ಟು ಓಪನ್ ಲ್ಯಾಂಡ್ ಅನ್ನುವಂಥದ್ದು ಇವತ್ತು ಇಲ್ಲದೇ ಇರತಕ್ಕಂಥದ್ದು. 40% ಆಫ್ ದಿ ಗ್ರೀನ್ ಕವರ್ ಅಂದರೆ ಫಾರೆಸ್ಟ್ ಮತ್ತು ಸ್ಕ್ರಬ್ ಲ್ಯಾಂಡ್ಸ್ ಅಂತ ಏನಿತ್ತು ಅದನ್ನು ಕಳೆದ 27 ವರ್ಷಗಳಲ್ಲಿ 2018 ಮತ್ತು 1991 ನಡುವೆ ಇದ್ದಂಥ 40% ಆಫ್ ದಿ ಫಾರೆಸ್ಟ್ ಕವರ್ ಮತ್ತು ಸ್ಕ್ರಬ್ ಲ್ಯಾಂಡ್ಸ್ಗಳು ಇಲ್ಲದೇ ಇರತಕ್ಕಂಥದ್ದು. ಈಗ ಅಪ್ರಾಕ್ಸಿಮೇಟ್ಲಿ 30% ಆಫ್ ದಿ ವಾಟರ್ ಬಾಡೀಸ್ ಅಂದರೆ ಲೇಕ್ಸ್ ಆಗಿರ್ಬೋದು, ಪಾಂಡ್ಸ್ ಆಗಿರ್ಬೋದು, ಫ್ಲಡ್ ಪ್ಲೇನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ಕನ್ಸ್ಟ್ರಕ್ಷನ್ಗೆ ಅಂದರೆ ಬಿಲ್ಟ್ ಅಪ್ ಏರಿಯಾಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಹಾಗೆಯೇ 81% ಆಫ್ ಓಪನ್ ಲ್ಯಾಂಡ್ ಕೂಡ ಮುಂಬೈನಲ್ಲಿ ಬ್ಯಾರನ್ ಸ್ಪೇಸ್ ಅಂತ ಏನಿತ್ತು ವಿತೌಟ್ ಎನಿ ವೆಜಿಟೇಷನ್ ಅದು ಕೂಡ ಈಗ ಮುಂಬೈನಲ್ಲಿ ಇಲ್ಲದೇ ಇರತಕ್ಕಂಥದ್ದು. ಅಂದರೆ ಇವೆಲ್ಲವೂ ಕೂಡ ಬಿಲ್ಟ್ ಅಪ್ ಏರಿಯಾಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ಒಟ್ಟಾರೆ 66% ಅಷ್ಟು ಬಿಲ್ಟ್ ಅಪ್ ಏರಿಯಾ ಅನ್ನುವಂಥದ್ದು ರೈಸ್ ಆಗಿದೆ ಇದೇ ಸೇಮ್ ಪೀರಿಯಡ್ನಲ್ಲಿ ಅಂತ ಹೇಳಿ. ಹಾಗೆ ಈ ಸಿಟಿಯ ಒಂದು ಇಂಪಾರ್ಟೆಂಟ್ ಇಲ್ಲಾಗಿರ್ತಕ್ಕಂಥ ವಿಷಯವನ್ನು ಗಮನಿಸೋದಾದರೆ 2 ಡಿಗ್ರಿ ಸೆಲ್ಷಿಯಸ್ನಷ್ಟು ಆವ್ರೇಜ್ ಟೆಂಪರೇಚರ್ ಅನ್ನುವಂಥದ್ದು ರೈಸ್ ಆಗಿದೆ ಅನ್ನುವಂಥದ್ದನ್ನು ಈ ರಿಸರ್ಚರ್ಸ್ ತಿಳಿಸ್ತಾ ಇದ್ದಾರೆ 27 ವರ್ಷಗಳ ಈ ಅವಧಿಯಲ್ಲಿ. 2 ಡಿಗ್ರಿ ಸೆಲ್ಷಿಯಸ್ನಷ್ಟು ಆವ್ರೇಜ್ ಟೆಂಪರೇಚರ್ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗೆ ಕಂಪೇರ್ ಮಾಡಿದಾಗಲೂ ಕೂಡ ಅಲ್ಲಿಂದ ಇಲ್ಲಿಗೆ 2 ಡಿಗ್ರಿಯಷ್ಟು ಟೆಂಪರೇಚರ್ ಹೆಚ್ಚಾಗೋದ್ರಿಂದ ಗ್ಲೋಬಲ್ ಟೆಂಪರೇಚರ್ ಏನಾದರೂ 2 ಡಿಗ್ರಿ ರೈಸ್ ಆದರೆ ಇದರಿಂದ ಆಗುವಂಥ ಕ್ಲೈಮೇಟ್ ಚೇಂಜಿನ ಇಂಪ್ಯಾಕ್ಟ್ ಅನ್ನುವಂಥದ್ದು ಸಾಕಷ್ಟು ವ್ಯತಿರಿಕ್ತವಾಗಿರುತ್ತೆ ಅಂತ ಹೇಳಿ 2 ಡಿಗ್ರಿ ಒಳಗೆ ಅದನ್ನು ಕನ್ಸ್ಟ್ರೈನ್ ಮಾಡಬೇಕು ಅಂತ ಹೇಳಿ 2015 ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅನ್ನುವಂಥದ್ದು ಪಣ ತೊಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಶ್ರಮಿಸ್ತಾ ಇದೆ ಇದಕ್ಕೆ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರಗಳು. ಆದರೆ ಈ ರೀತಿ ಮುಂಬೈನಲ್ಲಿರ್ತಕ್ಕಂಥ ವೆದರ್ ಕಂಡೀಷನ್ಸನ್ನು ನೋಡಿದ್ರೆ ಕಳೆದ 27 ವರ್ಷಗಳಲ್ಲೇ ಈ ರೀತಿ 2 ಡಿಗ್ರಿ ಸೆಲ್ಷಿಯಸ್ನಷ್ಟು ಅಲ್ಲಿನ ಆವ್ರೇಜ್ ಟೆಂಪರೇಚರ್ ಹೆಚ್ಚಾಗಿರುವಂಥದ್ದನ್ನು ಈ ಒಂದು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂಬೈನಲ್ಲಿನ ಪೇಸ್ ಆಫ್ ಅರ್ಬನೈಸೇಷನ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಾಗಿದೆ. ಹಾಗೆಯೇ ಅಲ್ಲಿನ ಲ್ಯಾಂಡ್ಸ್ಕೇಪ್ ಟ್ರಾನ್ಸ್ಫಾರ್ಮೇಷನ್ ಕೂಡ ಆದಷ್ಟು ಶೀಘ್ರದಲ್ಲಿ ಒಂದು ಹೆಚ್ಚಿನ ಒಂದು ಪೇಸ್ನಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಅರ್ಬನ್ ಹೀಟ್ ಐಲ್ಯಾಂಡ್ ಇಂಟೆನ್ಸಿಟಿ ಅನ್ನುವಂಥದ್ದು ಇನ್ಕ್ರೀಸ್ ಆಗಿದೆ ಈ ಸಿಟಿಯಲ್ಲಿ ಮತ್ತು ಫರ್ದರ್ ಇನ್ಕ್ರೀಸ್ ಆಗಲಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಎಕ್ಸ್ಟ್ರೀಮ್ ಹೀಟ್ ಅನ್ನುವಂಥದ್ದು ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಇದೊಂದು ಮೈಕ್ರೋ ಕ್ಲೈಮ್ಯಾಟಿಕ್ ಫೆನಾಮಿನನ್ ಆಗಿದೆ. ಇದು ಇಲ್ಲಿನ ಲ್ಯಾಂಡ್ಸ್ಕೇಪ್ ಅರ್ಬನ್ ಲ್ಯಾಂಡ್ಸ್ಕೇಪ್ ಈ ರೀತಿಯಾಗಿ ಬದಲಾಗೋದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಕೂಡ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಹಾಗೆಯೇ ಮುಖ್ಯವಾದಂಥ ಕಾರಣ ಏನು ಅಂತ ಅಂದರೆ ಕಾಂಕ್ರೀಟ್ ಒಂದು ಮೆಟೀರಿಯಲನ್ನು ಯೂಸ್ ಮಾಡ್ತಿರ್ತಕ್ಕಂಥದ್ದು ಕೂಡ ಈ ರೀತಿ ಸಿಟಿಯಲ್ಲಿನ ಟೆಂಪರೇಚರ್ ಇನ್ಕ್ರೀಸ್ ಆಗೋದಕ್ಕೆ ಮತ್ತು ಅಲ್ಲಿನ ಗ್ರೀನ್ ಕವರ್ ಕಡಿಮೆ ಆಗೋದು ಇದೆಲ್ಲದಕ್ಕೂ ಮುಖ್ಯವಾದಂಥ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಸಿಟಿ ಡ್ವೆಲ್ಲರ್ಸ್ಗೆ ಹೆಲ್ತ್ ಸೀರಿಯಸ್ ಹೆಲ್ತ್ ರಿಸ್ಕನ್ನು ಕೂಡ ಅವರು ಫೇಸ್ ಮಾಡಬೇಕಾಗಿ ಬರುತ್ತೆ. ಹೀಟ್ ಇಂಟೆನ್ಸಿಟಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ ಮುಂಬೈನಲ್ಲಿ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇದೆ. ಇದು GS Paper 3 ಅಡಿಯಲ್ಲಿನ ಮೈನ್ಸ್ ಉತ್ತರಗಳನ್ನು ಬರೆಯುವಾಗ ಈ ರೀತಿಯ ಫ್ಯಾಕ್ಟ್ಸ್ಗಳನ್ನು ನಾವು ಬಳಕೆ ಮಾಡ್ಕೊಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್, ಜುಡಿಷಿಯರಿ ಶುಡ್ ನಾಟ್ ಆಕ್ಟ್ ಆಸ್ ಅ ಸೂಪರ್ ಲೆಜಿಸ್ಲೇಚರ್ ಸೇಸ್ ಸೆಂಟರ್ ಅನ್ನುವಂಥದ್ದು. ಕೇಂದ್ರ ಸರ್ಕಾರದವರು ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ನ್ಯಾಯಾಂಗ ವ್ಯವಸ್ಥೆ ಸೂಪರ್ ಲೆಜಿಸ್ಲೇಚರ್ನ ರೀತಿಯಲ್ಲಿ ಕಾರ್ಯ ಮಾಡಬಾರದು ಅನ್ನುವಂಥ ಒಂದು ಮಾತನಾಡ್ತಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನು GS Paper 2 ಅಡಿಯಲ್ಲಿ ಪೊಲಿಟಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಹಾಗೆ ಗೌರ್ಮೆಂಟ್ ತರುವಂಥ ಹೊಸ ಪಾಲಿಸೀಸ್ಗಳಾಗಿರ್ಬೋದು, ಹೊಸ ರಿಫಾರ್ಮ್ಸ್ಗಳಾಗಿರ್ಬೋದು, ಅಮೆಂಡ್ಮೆಂಟ್ಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವುದೋ ಒಂದು ಆ್ಯಕ್ಟಿಗೆ ತಂದಿರತಕ್ಕಂಥ ಯಾವುದೋ ಒಂದು ತಿದ್ದುಪಡಿ ಅನ್ನುವಂಥದ್ದು ಇಲ್ಲಿ ಅಕ್ಸೆಪ್ಟ್ ಆಗ್ತಿಲ್ಲ, 5 ಜನಗಳು ಅದನ್ನು ವಿರೋಧಿಸ್ತಿದ್ದಾರೆ, ಅಥವಾ ಕೋರ್ಟ್ ಅದನ್ನು ತೆಗೆದು ಹಾಕ್ತಿದೆ, ಅಥವಾ ಆರ್ಡಿನೆನ್ಸ್ನ ಮುಖಾಂತರವಾಗಿ ಶೀಘ್ರದಲ್ಲಿ ಯಾವುದೋ ಒಂದು ಲಾ ಅನ್ನು ತರೋದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಆಗ್ತಿದೆ, ಇವೆಲ್ಲವೂ ಇದ್ದಾಗ ಅವು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಟ್ರಿಬ್ಯುನಲ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಸರಿ ಅಲ್ಲ ಅಂತ ಹೇಳಿ ತಿಳಿಸ್ತಾ ಇದೆ. ಅದನ್ನು ಕೇಂದ್ರ ಸರ್ಕಾರದವರು ಇಲ್ಲಿ ಕ್ವೆಶನ್ ಮಾಡ್ತಿದ್ದಾರೆ. ಏನಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಗೌರ್ಮೆಂಟ್ ಈಗ ಟ್ರಿಬ್ಯುನಲ್ ರಿಫಾರ್ಮ್ಸ್ ಬಿಲ್ ಆಫ್ 2021 ಅಂತ ಹೇಳಿ ಏನೆಲ್ಲ ರೀಸನ್ಸ್ಗಳನ್ನು ನೋಡಿ ಈ ರಿಫಾರ್ಮ್ಸ್ ಬಿಲ್ಲನ್ನು ತರೋದಕ್ಕೆ ಇಚ್ಛೆ ಪಟ್ಟಿದೆ ಕೇಂದ್ರ ಸರ್ಕಾರ, ಅದನ್ನು ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಚಾಲೆಂಜ್ ಮಾಡ್ತಿದೆ. ಈ ರೀತಿ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡುವುದು ಸರಿಯಲ್ಲ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಟ್ರಿಬ್ಯುನಲ್ ರಿಫಾರ್ಮ್ಸ್ ರ್ಯಾಷನಲೈಸೇಷನ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆರ್ಡಿನೆನ್ಸ್ 2021 ಅನ್ನುವಂಥ ಒಂದು ಆರ್ಡಿನೆನ್ಸ್ ಅನ್ನು ತರಲಾಗಿತ್ತು. ನಂತರದಲ್ಲಿ ಬಿಲ್ನ ಮುಖಾಂತರವಾಗಿ ಈ ಆರ್ಡಿನೆನ್ಸ್ ಅನ್ನು ರಿಪ್ಲೇಸ್ ಮಾಡುವಂಥ ಒಂದು ಬಿಲ್ ಅನ್ನುವಂಥದ್ದು ಬಂತು. ಇದನ್ನು ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಕ್ವಾಶ್ ಮಾಡಿದೆ. ಇಶ್ಯೂಸ್ ಏನು ಸುಪ್ರೀಂ ಕೋರ್ಟ್ ರೈಸ್ ಮಾಡಿರ್ತಕ್ಕಂಥದ್ದು ಅಂತ ಅಂದರೆ ಈ ಒಂದು ಬಿಲ್ ಅನ್ನುವಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ ಅನ್ನುವಂಥದ್ದು, ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಲೆಜಿಸ್ಲೇಟಿವ್ ಓವರ್ ರೈಡಿಂಗ್ ಅನ್ನುವಂಥದ್ದು ಆಗಿದೆ ಅಂತ ಹೇಳಿ.
ಈ ಒಂದು ಬಿಲ್ನ ಬಗ್ಗೆ ಲ್ಯಾಕ್ ಆಫ್ ಡಿಸ್ಕಷನ್ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನುವಂಥದ್ದು, ಮತ್ತು ಗೌರ್ಮೆಂಟ್ ಅನ್ನುವಂಥದ್ದು ರೀಎನ್ಯಾಕ್ಟ್ ಮಾಡಿದೆ ವೆರಿ ಸೇಮ್ ಪ್ರಾವಿಷನ್ಸ್ಗಳನ್ನು. ಈಗಾಗಲೇ ಮದ್ರಾಸ್ ಬಾರ್ ಅಸೋಸಿಯೇಷನ್ ಕೇಸ್ನಲ್ಲಿ 2021ರಲ್ಲಿ ಏನು ಕೆಲವೊಂದು ಪ್ರಾವಿಷನ್ಸ್ಗಳನ್ನು ಸ್ಟ್ರಕ್ ಡೌನ್ ಮಾಡಲಾಗಿತ್ತು, ಅವನ್ನೇ ಮತ್ತೆ ರೀಎನ್ಯಾಕ್ಟ್ ಮಾಡುವಂಥ ಕಾರ್ಯವನ್ನು ಸರ್ಕಾರದವರು ಮಾಡಿದ್ದಾರೆ. ಹಾಗಾಗಿ ಲ್ಯಾಕ್ ಆಫ್ ಡಿಸ್ಕಷನ್ ಕೂಡ ಈ ಒಂದು ಬಿಲ್ನಲ್ಲಿ ಆಗಿರೋದ್ರಿಂದಾಗಿ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿರ್ತಕ್ಕಂಥ ಒಂದು ಲೆಜಿಸ್ಲೇಟಿವ್ ಓವರ್ ರೈಡಿಂಗ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟು ಮುಖ ಮಾಡ್ತಿರ್ತಕ್ಕಂಥದ್ದು. ಹಾಗೆ ರಿಪೀಟೆಡ್ ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು. ಪ್ರಾಪರ್ ಫಂಕ್ಷನಿಂಗ್ ಆಫ್ ಟ್ರಿಬ್ಯುನಲ್ಸ್ ಅನ್ನು ಎನ್ಶೂರ್ ಮಾಡೋದಕ್ಕೆ ಕೋರ್ಟ್ ಏನು ರಿಪೀಟೆಡ್ ಆಗಿ ಡೈರೆಕ್ಷನ್ಸ್ ಅನ್ನು ಇಶ್ಯೂ ಮಾಡಲಾಗ್ತಾ ಇದೆ, ಅದನ್ನ ಫಾಲೋ ಮಾಡ್ತಿಲ್ಲ ಈ ಒಂದು ಬಿಲ್ನಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ಗಳು ಅನ್ನುವಂಥದ್ದು. ಮತ್ತು ಈ ಪ್ರಾವಿಷನ್ಸ್ ಏನು ಆರ್ಡಿನೆನ್ಸ್ನಲ್ಲಿ ಇತ್ತು ಅವೆಲ್ಲವೂ ಕೂಡ ಕಂಡೀಷನ್ಸ್ ಆಫ್ ಸರ್ವಿಸ್, ಟೆನ್ಯೂರ್ ಆಫ್ ಟ್ರೈಬಲ್ ಟ್ರಿಬ್ಯುನಲ್ ಮೆಂಬರ್ಸ್ ಆಗಿರ್ಬೋದು ಅಥವಾ ಚೇರ್ಪರ್ಸನ್ಸ್ಗಳ ಟೆನ್ಯೂರ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟು ಸ್ಟ್ರಕ್ ಡೌನ್ ಮಾಡಿತ್ತು. ಹಾಗಿದ್ದು ಮತ್ತೆ ಅವುಗಳನ್ನು ಇಂಟ್ರೊಡ್ಯೂಸ್ ಮಾಡೋದನ್ನು ಸುಪ್ರೀಂ ಕೋರ್ಟಿಗೆ ಸರಿ ಅಲ್ಲ ಅಂತ ಹೇಳಿ ಏನು ತಿಳಿಸ್ತಾ ಇದೆ. ಈ ರೀತಿ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತಿರ್ತಕ್ಕಂಥ ಆ್ಯಕ್ಟ್ ಸರಿಯಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸ್ತಾ ಇರ್ತಕ್ಕಂಥದ್ದು. ಸೆಕ್ಯೂರಿಟಿ ಆಫ್ ಟೆನ್ಯೂರ್ನ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ಇಶ್ಯೂ ಕನ್ಸರ್ನ್ ಅನ್ನು ವ್ಯಕ್ತಪಡಿಸ್ತಾ ಇದೆ. ಈ ಟ್ರಿಬ್ಯುನಲ್ ರಿಫಾರ್ಮ್ಸ್ ಆಕ್ಟ್ 2021 ಅನ್ನುವಂಥದ್ದು 50 ವರ್ಷದೊಳಗಿರ್ತಕ್ಕಂಥವರ ಅಪಾಯಿಂಟ್ಮೆಂಟನ್ನು ಬಾರ್ ಮಾಡ್ತಾ ಇದೆ. ಹಾಗೆ ಲೆಂತ್ ಆರ್ ಸೆಕ್ಯೂರಿಟಿ ಆಫ್ ಟೆನ್ಯೂರ್ನ ಬಗ್ಗೆ ಅಂಡರ್ಮೈನ್ ಮಾಡ್ತಾ ಇದೆ ಈ ಒಂದು ಪ್ರಾವಿಷನ್, ಈ ಒಂದು ಬಿಲ್ನಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ಗಳು. ಹಾಗೆ ಸಪ್ರೇಷನ್ ಆಫ್ ಪವರನ್ನು ಕೂಡ ಇದು ಅಂಡರ್ಮೈನ್ ಮಾಡ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರತಕ್ಕಂಥದ್ದು. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಸೆಲೆಕ್ಷನ್ ಕಮಿಟಿ ಏನೇ ರೆಕಮೆಂಡೇಷನ್ಸ್ಗಳನ್ನು ನೀಡಿದ್ರೂ ಅದರ ಬೇಸಿಸ್ನ ಮೇಲೆ ಡಿಸಿಷನನ್ನು ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಳುತ್ತೆ ಟ್ರಿಬ್ಯುನಲ್ಗೆ ಸಂಬಂಧಪಟ್ಟಂತೆ, ಅದರ ಮೆಂಬರ್ಸ್ ಅಥವಾ ಚೇರ್ಪರ್ಸನ್ಸ್ಗೆ ಕುರಿತಂತೆ. ಹಾಗಾಗಿ ಇದು ಸಪರೇಷನ್ ಆಫ್ ಪವರ್ಸನ್ನು ಅಂಡರ್ಮೈನ್ ಮಾಡುತ್ತೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಪ್ರಿನ್ಸಿಪಲ್ ಆಫ್ ಸಪರೇಷನ್ ಆಫ್ ಪವರ್ಸ್ ಆ್ಯಂಡ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ನ ನಡುವೆ ಒಂದು ತಿಕ್ಕಾಟ ಆಗುವಂತೆ ಆಗ್ತಾ ಇದೆ ಇಲ್ಲಿ. ಹಾಗೆ ವೇಕೆಂಟ್ ಪೊಸಿಷನ್ ಏನಿದೆ ಟ್ರಿಬ್ಯುನಲ್ಸ್ಗಳಲ್ಲಿ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಅದು ಕೂಡ ಒಂದು ಕನ್ಸರ್ನ್ ಏರಿಯಾ ಆಗಿದೆ. ಹಾಗೆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಗೆ ಇದೊಂದು ಡೆಟ್ರಿಮೆಂಟಲ್ ಆಗುವಂಥ ನಡೆ ಆಗುತ್ತೆ ಇದರಲ್ಲಿರ್ತಕ್ಕಂಥ ಕೆಲವು ಪ್ರಾವಿಷನ್ಸ್ಗಳು. ಹಾಗಾಗಿ ಅದು ಕೂಡ ಒಂದು ದೊಡ್ಡ ಕನ್ಸರ್ನ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಏನು ವಿಚಾರಗಳಿದೆ ಈ ಟ್ರಿಬ್ಯುನಲ್ ರಿಫಾರ್ಮ್ಸ್ ಬಿಲ್ 2021 ಅಡಿಯಲ್ಲಿ ಅಂತ ಅಂದರೆ, ಎಕ್ಸಿಸ್ಟಿಂಗ್ ಬಾಡೀಸ್ಗಳ ಡಿಸಲ್ಯೂಷನ್ ಮಾಡುವಂಥದ್ದನ್ನು ಈ ಒಂದು ಬಿಲ್ ಹೊಂದಿದೆ. ಈ ಬಿಲ್ ಅನ್ನುವಂಥದ್ದು ಸರ್ಟನ್ ಅಪಿಲೇಟ್ ಬಾಡೀಸ್ಗಳೇನಿದೆ ಅವನ್ನು ಡಿಸಾಲ್ವ್ ಮಾಡುವಂಥದ್ದು ಮತ್ತು ಅವುಗಳ ಫಂಕ್ಷನನ್ನು ಎಕ್ಸಿಸ್ಟಿಂಗ್ ಜುಡಿಷಿಯಲ್ ಬಾಡೀಸ್ಗಳಿಗೆ ನೀಡೋದ್ರ ಬಗ್ಗೆ, ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ಮಾತನಾಡುತ್ತೆ. ಫಾರ್ ಎಕ್ಸಾಂಪಲ್, ಫಿಲ್ಮ್ ಸರ್ಟಿಫಿಕೇಶನ್ ಅಪಿಲೇಟ್ ಟ್ರಿಬ್ಯುನಲ್ ಏನು ಡಿಸ್ಪ್ಯೂಟ್ಸ್ಗಳನ್ನು ಕೇಳ್ತಾ ಇತ್ತು ಅವುಗಳನ್ನು ಹೈಕೋರ್ಟ್ ಅನ್ನುವಂಥದ್ದು ಅಡ್ರೆಸ್ ಮಾಡಬೇಕಾಗತ್ತೆ ಇನ್ನು ಮುಂದೆ. ಹಾಗೆಯೇ ಎಕ್ಸಿಸ್ಟಿಂಗ್ ಬಾಡೀಸ್ಗಳನ್ನು ಮರ್ಜ್ ಮಾಡ್ತಾ ಇರ್ತಕ್ಕಂಥದ್ದು, ದಿ ಫಿನಾನ್ಸ್ ಆ್ಯಕ್ಟ್ 2017 ಅನ್ನುವಂಥದ್ದು ಟ್ರಿಬ್ಯುನಲ್ಸ್ಗಳನ್ನು ಅವುಗಳ ಡೊಮೈನ್ನ ಮೇಲೆ ಡೊಮೈನ್ನ ಬೇಸಿಸ್ನ ಮೇಲೆ ಮರ್ಜ್ ಮಾಡಿದಂಥದ್ದು. ಉದಾಹರಣೆಗೆ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಅನ್ನುವಂಥದ್ದು ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಒಟ್ಟಿಗೆ ಮರ್ಜ್ ಮಾಡಿದಂಥದ್ದು, ಡೊಮೈನ್ನ ಬೇಸಿಸ್ನ ಮೇಲೆ ಟ್ರಿಬ್ಯುನಲ್ಸ್ಗಳನ್ನು ಮರ್ಜ್ ಮಾಡ್ತಿರ್ತಕ್ಕಂಥದ್ದು. ಮತ್ತು ಸೆಂಟ್ರಲ್ ಗೌರ್ಮೆಂಟ್ನವರು ಈ ಟ್ರಿಬ್ಯುನಲ್ಸ್ಗಳ ಚೇರ್ಪರ್ಸನ್ ಮತ್ತು ಮೆಂಬರ್ಸ್ಗಳನ್ನು ಅಪಾಯಿಂಟ್ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾರೆ ಆನ್ ದಿ ರೆಕಮೆಂಡೇಷನ್ ಆಫ್ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ. ಈ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಏನು ರೆಕಮೆಂಡ್ ಮಾಡುತ್ತೆ ಅದರ ಬೇಸಿಸ್ನ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಚೇರ್ಪರ್ಸನ್ ಮತ್ತು ಮೆಂಬರ್ಸ್ ಆಫ್ ದ ಟ್ರಿಬ್ಯುನಲ್ಸ್ಗಳನ್ನು ಅಪಾಯಿಂಟ್ ಮಾಡುವಂಥದ್ದು. ಹಾಗೆ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ಗಳು ಇವು ಸಪ್ರೇಟ್ ಆದಂಥ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿಯನ್ನು ಹೊಂದಿರುತ್ತೆ. ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟನ್ನು ಈ ಒಂದು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಒಳಗೊಂಡಿರುತ್ತೆ. ಕನ್ಸರ್ನ್ ಸ್ಟೇಟಿನ ಚೀಫ್ ಜಸ್ಟಿಸನ್ನು ಚೇರ್ಮನ್ನ ರೂಪದಲ್ಲಿ ಈ ಒಂದು ಸೆಲೆಕ್ಷನ್ ಕಮಿಟಿ ಅನ್ನುವಂಥದ್ದು ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟನ್ನು ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ ಸೆಂಟ್ರಲ್ನಲ್ಲೂ ಕೂಡ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು ಈ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿಯ ಚೇರ್ಪರ್ಸನ್ ಆಗಿರ್ತಾರೆ, ಅಥವಾ ಅವರು ನಾಮಿನೇಟ್ ಮಾಡುವಂಥ ಯಾವುದೇ ಸುಪ್ರೀಂ ಕೋರ್ಟಿನ ಜಡ್ಜ್ ಆದರೂ ಕೂಡ ಇದರ ಒಂದು ಚೇರ್ಪರ್ಸನ್ ಆಗಿರ್ತಾರೆ. ಎಲಿಜಿಬಿಲಿಟಿ ಮತ್ತು ಟರ್ಮ್ ಆಫ್ ಆಫೀಸನ್ನು ನೋಡಿದ್ರೆ ಈ ಬಿಲ್ ಅನ್ನುವಂಥದ್ದು 4-year ಟರ್ಮ್ ಆಫ್ ಆಫೀಸನ್ನು ತಿಳಿಸುತ್ತೆ. ಅಪ್ಪರ್ ಏಜ್ ಲಿಮಿಟ್ 70 years ಆಗಿರಬೇಕಾಗುತ್ತೆ ಚೇರ್ಪರ್ಸನ್ಗೆ, ಅಥವಾ ಇನ್ಯಾವುದೇ ಸದಸ್ಯರಿಗೆ 67 years ಅಪ್ಪರ್ ಏಜ್ ಲಿಮಿಟ್ ಆಗಿರುತ್ತೆ. ಫರ್ದರ್ ಮಿನಿಮಮ್ ಏಜ್ ಅನ್ನುವಂಥದ್ದು 50 years ಇರಬೇಕಾಗುತ್ತೆ ಚೇರ್ಪರ್ಸನ್ ಆಗಿ ಆಯ್ಕೆ ಆಗಬೇಕು ಅಂತ ಅಂದರೆ. ಇನ್ನು ಈ ಟ್ರಿಬ್ಯುನಲ್ ಮೆಂಬರ್ಸ್ಗಳನ್ನು ರಿಮೂವಲ್ ಮಾಡೋದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥದ್ದು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿಯ ರೆಕಮೆಂಡೇಷನ್ನ ಆಧಾರದ ಮೇಲೆ ಚೇರ್ಪರ್ಸನ್ ಅಥವಾ ಮೆಂಬರನ್ನು ಆ ಆಫೀಸ್ನಿಂದ ರಿಮೂವ್ ಮಾಡಬಹುದಾಗಿರುತ್ತೆ. ಈ ಎಲ್ಲ ಪ್ರಾವಿಷನ್ಸ್ಗಳನ್ನು ಟ್ರಿಬ್ಯುನಲ್ ರಿಫಾರ್ಮ್ಸ್ ಬಿಲ್ 2021 ಒಳಗೊಂಡಿದೆ. ಮುಂದಿನ ಆರ್ಟಿಕಲ್ ಬಾಂಗ್ಲಾದೇಶ್ ವೈಲೆನ್ಸ್ ನೀಡ್ಸ್ ಟು ಸ್ಟಾಪ್ ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ತಿಳಿಸ್ತಾ ಇರ್ತಕ್ಕಂಥದ್ದು. ಬಾಂಗ್ಲಾದೇಶದಲ್ಲಿ ಮೈನಾರಿಟಿ ಹಿಂದೂಸ್ಗಳ ಮೇಲೆ ಅಟ್ಯಾಕ್ಸ್ ಜರುಗಿದ್ದು ಇವು ಅಲ್ಲಿನ ಕಂಟ್ರಿಯ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ಗೂ ಕೂಡ ಎಗೇನ್ಸ್ಟ್ ಆಗಿರ್ತಕ್ಕಂಥದ್ದು. ಅಲ್ಲಿನ ಕಂಟ್ರಿಯ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸನ್ನು ಕೂಡ ಎತ್ತಿ ಹಿಡಿಬೇಕಾಗುತ್ತೆ, ಮತ್ತು ಈ ರೀತಿ ಮೈನಾರಿಟಿ ಹಿಂದೂಸ್ಗಳ ಮೇಲೆ ವೈಲೆನ್ಸ್ ಆಗದೇ ಇರುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿ UN ಅನ್ನುವಂಥದ್ದು ಇಲ್ಲಿ ಒಂದು ಕರೆಯನ್ನು ನೀಡಿರ್ತಕ್ಕಂಥದ್ದು. ರೀಸೆಂಟ್ ಆಗಿ ಕೂಡ ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ಅಟ್ಯಾಕ್ಸ್ಗಳು ಜರುಗಿದ್ದು ಇವಕ್ಕೆ ಹೇಟ್ ಸ್ಪೀಚ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿನ ಹೇಟ್ ಸ್ಪೀಚ್ ಅನ್ನುವಂಥದ್ದು ಈ ರೀತಿ ಅಟ್ಯಾಕ್ಸ್ಗಳಿಗೆ ಕಾರಣ ಆಗಿದೆ. ಈ ರೀತಿಯ ಕಮ್ಯುನಲ್ ಟೆನ್ಷನ್ ಅನ್ನುವಂಥದ್ದು ಕಂಟಿನ್ಯೂ ಆಗಬಾರ್ದು ಅಂತ ಹೇಳಿ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯನ್ನು UN ನೀಡ್ತಾ ಇರ್ತಕ್ಕಂಥದ್ದು.
ಭಾರತ ಮತ್ತು ಬಾಂಗ್ಲಾದೇಶದ ರಿಲೇಷನ್ಸ್ಗಳಿಗೆ ಇತ್ತೀಚೆಗಷ್ಟೇ 50 ವರ್ಷಗಳೇ ತುಂಬಿದೆ. ಯಾಕೆಂದರೆ 1971ರಲ್ಲಿ ಬಾಂಗ್ಲಾದೇಶ್ ಫಾರ್ಮ್ ಆಗೋದಕ್ಕೆ ಭಾರತದ ಕೈ ಅನ್ನುವಂಥದ್ದು, ಭಾರತದ ಪಾತ್ರ ಅನ್ನುವಂಥದ್ದು ಸಾಕಷ್ಟಿದೆ. ಇಂಡಿಯಾ ಪಾಕಿಸ್ತಾನ್ ವಾರ್ನ ನಂತರದಲ್ಲಿ ಬಾಂಗ್ಲಾದೇಶದ ಉಗಮ ಅನ್ನುವಂಥದ್ದು ಆಗೋದಕ್ಕೆ ಸಾಧ್ಯ. ಭಾರತ ಮತ್ತು ಬಾಂಗ್ಲಾದ ಸಂಬಂಧಗಳು ಅನ್ನುವಂಥದ್ದು ಐತಿಹಾಸಿಕವಾಗಿ ಕಳೆದ 50 ವರ್ಷಗಳಿಂದಲೂ ಕೂಡ ಇರುವಂಥದ್ದು. ಇವುಗಳ ಸಂಬಂಧಗಳ ಬಗ್ಗೆ ಮಾತನಾಡೋದಾದರೆ, ಡಿಫೆನ್ಸ್ ಕೋಆಪರೇಷನ್ ಅನ್ನು, ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ಗಳನ್ನು ನಡೆಸ್ತೇವೆ, ಸಂಪ್ರೀತಿ ಅನ್ನುವಂಥದ್ದಾಗಿರ್ಬೋದು, ನೇವಿ ಎಕ್ಸಸೈಸ್ ಎಕ್ಸಸೈಸ್ ಮಿಲನ್ ಆಗಿರ್ಬೋದು, ಎರಡು ರಾಷ್ಟ್ರಗಳ ನಡುವೆ ನಡೆಯುವಂಥ ಡಿಫೆನ್ಸ್ ಎಕ್ಸಸೈಸ್ಗಳಾಗಿವೆ. ಸಂಪ್ರೀತಿ ಎಕ್ಸಸೈಸ್ ಮಿಲನ್ ಅನ್ನುವಂಥದ್ದು ಯಾವ ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅಂದಾಗ ಭಾರತ ಮತ್ತು ಬಾಂಗ್ಲಾದೇಶ ಅನ್ನುವಂಥದ್ದು ತಪ್ಪದೇ ನೆನಪಿರಬೇಕು. ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಈ ರೀತಿ ಮಿಲಿಟರಿ ಎಕ್ಸಸೈಸ್ಗಳು, ಪ್ರಿಲಿಮ್ಸ್ನಲ್ಲಿ ಕೇಳ್ಬೋದಾಗಿರುತ್ತೆ. ಮತ್ತು ಬಾರ್ಡರ್ ಮ್ಯಾನೇಜ್ಮೆಂಟ್ನ ವಿಷಯ ಬಂದಾಗ, ಭಾರತ ಬಾಂಗ್ಲಾದೇಶದೊಟ್ಟಿಗೆ 4,000 ಕಿಲೋಮೀಟರ್ಗೂ ಹೆಚ್ಚಿನ ಒಂದು ಬಾರ್ಡರನ್ನು ಹೊಂದಿರತಕ್ಕಂಥದ್ದು. ಲಾಂಗೆಸ್ಟ್ ಲ್ಯಾಂಡ್ ಬೌಂಡ್ರಿಯನ್ನು ಭಾರತ ಇದರ ಸುತ್ತಲಿನ ನೈಬರ್ಸ್ಗಳೊಟ್ಟಿಗೆ ಶೇರ್ ಮಾಡುತ್ತೆ ಅಂದರೆ ಅದು ಬಾಂಗ್ಲಾದೇಶದೊಟ್ಟಿಗೆ. ಭಾರತ ಮತ್ತು ಬಾಂಗ್ಲಾದ ನಡುವೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಅನ್ನುವಂಥದ್ದು 2015 ಜೂನ್ನಲ್ಲಿ ಎಕ್ಸ್ಚೇಂಜ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆಫ್ ರಾಟಿಫಿಕೇಶನ್ ಮುಖಾಂತರವಾಗಿ ಜಾರಿಗೆ ಬಂದಿದೆ. ಇನ್ನು ರಿವರ್ಸ್ಗಳ ವಿಚಾರದಲ್ಲೂ ಕೂಡ 54 ಕಾಮನ್ ಆದಂಥ ನದಿಗಳನ್ನು ಭಾರತ ಮತ್ತು ಬಾಂಗ್ಲಾದೇಶ ಹೊಂದಿದೆ. ಬೈಲ್ಯಾಟ್ರಲ್ ಜಾಯಿಂಟ್ ರಿವರ್ಸ್ ಕಮಿಷನ್ ಅನ್ನುವಂಥದ್ದು 1972ರಿಂದಲೂ ಕೂಡ ಇದರ ಬಗೆಗೆ ಕಾರ್ಯ ಮಾಡ್ತಾ ಬಂದಿದೆ. ಎರಡೂ ರಾಷ್ಟ್ರಗಳಿಗೂ ಕೂಡ ಸಿಗುವಂಥ ಬೆನಿಫಿಟ್ಸ್ಗಳನ್ನು ಮ್ಯಾಕ್ಸಿಮೈಸ್ ಮಾಡುವಂಥದ್ದು ಇದರ ಉದ್ದೇಶ ಆಗಿದೆ. ಎಕನಾಮಿಕ್ ರಿಲೇಷನ್ಸ್ಗೆ ಬಂದಾಗ ಭಾರತ ಅನ್ನುವಂಥದ್ದು ಬಾಂಗ್ಲಾದೇಶದ ಬಿಗ್ಗೆಸ್ಟ್ ಟ್ರೇಡ್ ಪಾರ್ಟ್ನರ್ ಆಗಿದೆ ಸೌತ್ ಏಷ್ಯಾದಲ್ಲಿ. ಕನೆಕ್ಟಿವಿಟಿಯ ವಿಚಾರಕ್ಕೆ ಬಂದರೆ ಭಾರತದ ಹಲ್ದಿಬಾರಿ ಮತ್ತು ಬಾಂಗ್ಲಾದೇಶದ ಚಿಲಾಹಟ್ಟಿ ನಡುವೆ ನ್ಯೂ ರಿಸ್ಟೋರ್ಡ್ ರೈಲ್ವೆ ಲಿಂಕನ್ನು ಕೂಡ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು. ಇನ್ಲ್ಯಾಂಡ್ ವಾಟರ್ ಟ್ರಾನ್ಸಿಟ್ ಆ್ಯಂಡ್ ಟ್ರೇಡ್ ಇದನ್ನು ಕೂಡ ಸಹಿ ಹಾಕಿರ್ತಕ್ಕಂಥದ್ದು. ಸೆಕೆಂಡ್ ಅಡೆಂಡಮ್ ಟು ದ ಪ್ರೋಟೋಕಾಲ್ ಆನ್ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸಿಟ್ ಆ್ಯಂಡ್ ಟ್ರೇಡ್ ಇದಕ್ಕೂ ಕೂಡ ಸಹಿ ಹಾಕಿಲಾಗಿರ್ತಕ್ಕಂಥದ್ದು. ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ನೇಪಾಳ್ BBIN ಇನಿಷಿಯೇಟಿವ್ ಮೋಟಾರ್ ವೆಹಿಕಲ್ಸ್ ಅಗ್ರಿಮೆಂಟನ್ನು ಕೂಡ ಇದರ ಅರ್ಲಿ ಆಪರೇಷನಲೈಸೇಷನ್ಗೆ ಎರಡೂ ರಾಷ್ಟ್ರಗಳು ಒಪ್ಪಿಗೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಪವರ್ ಸೆಕ್ಟರ್ನ ವಿಚಾರಕ್ಕೆ ಬಂದರೂ ಕೂಡ ಒನ್ ಆಫ್ ದಿ ಹಾಲ್ಮಾರ್ಕ್ಸ್ ಆಫ್ ಇಂಡಿಯಾ ಬಾಂಗ್ಲಾದೇಶ್ ರಿಲೇಷನ್ಸ್ ಅಂತಲೇ ಈ ಒಂದು ಸೆಕ್ಟರನ್ನು ಹೇಳ್ಬೋದಾಗುತ್ತೆ. ಕರೆಂಟ್ಲಿ 1,160 ಮೆಗಾವ್ಯಾಟ್ಸ್ ಆಫ್ ಪವರನ್ನು ಬಾಂಗ್ಲಾದೇಶ ಭಾರತದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ಮಲ್ಟಿಲ್ಯಾಟ್ರಲ್ ಫೋರಮ್ಸ್ಗಳಲ್ಲಿನ ಪಾರ್ಟ್ನರ್ಶಿಪ್ನ ಬಗ್ಗೆ ಮಾತನಾಡೋದಾದರೆ, ಯುನೈಟೆಡ್ ನೇಷನ್ ಸೆಕ್ಯುರಿಟಿ ಕೌನ್ಸಿಲ್ನಲ್ಲಿ ಭಾರತಕ್ಕೆ ಕೂಡ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಬಾಂಗ್ಲಾದೇಶ ಕೂಡ ಭಾರತಕ್ಕೆ ಸಪೋರ್ಟನ್ನು ಮಾಡಿರ್ತಕ್ಕಂಥದ್ದು. ಯುನೈಟೆಡ್ ನೇಷನ್ ಸೆಕ್ಯುರಿಟಿ ಕೌನ್ಸಿಲ್ನಲ್ಲಿ ಕ್ಲೈಮೇಟ್ ಚೇಂಜ್ನ ವಿಚಾರಕ್ಕೆ ಬಂದಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಈ SDG ಗೋಲ್ಸ್ಗಳನ್ನು ಅಟೈನ್ ಮಾಡೋದಕ್ಕೆ ಅಂತ ಹೇಳಿ, ಮತ್ತು ಕ್ಲೈಮೇಟ್ ಚೇಂಜ್ನ ಕಂಬ್ಯಾಟ್ ಮಾಡೋದಕ್ಕೆ ಅಂತ ಹೇಳಿ, ರೈಟ್ಸ್ ಆಫ್ ಮೈಗ್ರೆಂಟ್ಸನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಈ ಎಲ್ಲ ವಿಚಾರದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಎರಡೂ ರಾಷ್ಟ್ರಗಳು ಕೂಡ ಒಟ್ಟಿಗೆ ದನಿ ಸೇರಿ ಮಾತನಾಡಿರ್ತಕ್ಕಂಥದ್ದು. ಇನ್ನು ಸಾರ್ಕ್ ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ರೀಜನಲ್ ಆರ್ಗನೈಸೇಷನ್ಸ್ ಆಗಿರ್ತಕ್ಕಂಥ ಈ ಒಂದು ಗುಂಪುಗಳಲ್ಲಿ ಎರಡೂ ರಾಷ್ಟ್ರಗಳು ಕೂಡ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತವೆ. ಈ ರೀತಿ ಐತಿಹಾಸಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಭಾರತ ಮತ್ತು ಬಾಂಗ್ಲಾದೇಶಿನ ಸಂಬಂಧಗಳಿರುವಾಗ ಅಲ್ಲಿನ ಹಿಂದೂಗಳ ಮೇಲೆ ಈ ರೀತಿ ವೈಲೆನ್ಸ್ ಆಗುವಂಥದ್ದನ್ನು ಭಾರತವು ಕೂಡ ಕಂಡೆಮ್ ಮಾಡುತ್ತೆ. ಹಾಗಾಗಿ UN ಅನ್ನುವಂಥದ್ದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರ್ತಕ್ಕಂಥ ವೈಲೆನ್ಸನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಪ್ರೈವೇಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೌನ್ಸ್ ಬ್ಯಾಕ್ ಆಗ್ತಿದೆ ಅಂತ ಹೇಳಿ ಕ್ರಿಜಿಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇಂಡಿಯಾದ ಪ್ರೈವೇಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಸೈಕಲ್ ಅನ್ನುವಂಥದ್ದು ಏನು ಈ ಒಂದು ಕೋವಿಡ್ನ ಹಿನ್ನೆಲೆಯಲ್ಲಿ ಪಾಸ್ ಆಗಿತ್ತು ಅಥವಾ ಸಾಕಷ್ಟು ಹೊಡೆತವನ್ನು ಕಾಣಬೇಕಾಗಿ ಬಂದಿತ್ತು, ಈಗ ಅದು ಮತ್ತೆ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿ ಕ್ರಿಜಿಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ 13 ಸೆಕ್ಟರ್ಗಳಿಗೆ ಏನು ನೀಡಲಾಗಿದೆ ಈ ಒಂದು ಸ್ಕೀಮ್, ಮತ್ತು ಕಮೋಡಿಟಿ ಪ್ರೈಸಸ್ಗಳು ಸರ್ಜ್ ಆಗ್ತಾ ಇರ್ತಕ್ಕಂಥದ್ದು, ಈ ಎಲ್ಲ ರೀಸನ್ಸ್ಗಳಿಂದಾಗಿ ಫ್ರೆಶ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದನ್ನು ಇದನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಈ ರೀಸನ್ಸ್ಗಳು. ಜೊತೆಗೆ ಮಾನಿಟರಿ ಪಾಲಿಸೀಸ್ಗಳಾಗಿರ್ಬೋದು, ಲೋಯರ್ ಇಂಟ್ರೆಸ್ಟ್ ರೇಟ್ಸ್ಗಳಾಗಿರ್ಬೋದು, ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ರೈಸ್ ಆಗ್ತಿರೋದಂತಾಗಿರ್ಬೋದು, ಸಪ್ಲೈ ಚೈನ್ ಡೈವರ್ಸಿಫಿಕೇಷನ್ ಅನ್ನುವಂಥದ್ದು ಗ್ಲೋಬಲಿ ಅಂಡರ್ವೇ ಏನಾಗ್ತಿದೆ ಇದಾಗಿರ್ಬೋದು, ಇವೆಲ್ಲದರಿಂದಾಗಿ ಭಾರತದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಪ್ರೈವೇಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ನಾವು ಕಾಣ್ಬೋದಾಗಿದೆ. ಇದು ಇಂಡಿಯನ್ ಎಕಾನಮಿ GS Paper 3 ನಾಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.